ಪ್ರಭು ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನ ಹೊಂದಿಸುವವನಾಗಿರುತ್ತೇನೆ ಬನ್ನಿರಿ ಇವತ್ತಿನ ಧ್ಯಾನಕ್ಕಾಗಿ ನಾವು ದೇವರ ವಾಕ್ಯವನ್ನು ಓದಿಕೊಳ್ಳೋಣ ಒಂದು ಕೋರಿಂತ ಒಂದನೇ ಅಧ್ಯಾಯ ಇಪ್ಪತ್ತೇಳನೇ ವಚನದಿಂದ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ದೇವರು ಈ ಲೋಕದ ಕುಲಹೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕೆ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾನೆ ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ ಎಂಬುದಾಗಿ ಹಾಗಾದರೆ ಇವತ್ತು ನಾನು ಮಾತನಾಡುವಂಥ ವಿಷಯ ದೇವರು ನನ್ನನ್ನು ಯಾಕೆ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನನಗೂ ಸಹ ಅನೇಕ ದಿನಗಳಿಂದ ವರ್ಷಗಳಿಂದ ಈ ಪ್ರಶ್ನೆ ಕಾಡ್ತಾ ಇತ್ತು ಯಾಕೆಂದರೆ ಯಾಕೆ ನನ್ನನ್ನು ದೇವರು ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಆಗ ಆ ಪ್ರಶ್ನೆಗೆ ನಾನಿಲ್ಲಿ ಉತ್ತರವನ್ನು ಕಂಡುಕೊಂಡೆ ಯಾಕೆಂದರೆ ಯಾವ ಯೋಗ್ಯತೆಯೂ ಯಾವ ಅರ್ಹತೆಯೂ ಇಲ್ಲದಂಥ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ ಯಾಕೆ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾನು ಇದರ ಮೂಲಕ ಉತ್ತರವನ್ನು ಕಂಡುಕೊಂಡೆ ಅದನ್ನು ಇವತ್ತು ನಿಮ್ಮ ಮುಂದೆ ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ ನಿಮ್ಮಲ್ಲಿಯೂ ಸಹ ಅನಿಸಿರ್ಬೋದು ನಮ್ಮಲ್ಲಿ ಯಾವ ಅರ್ಹತೆ ಇಲ್ಲ ಯಾವ ಯೋಗ್ಯತೆ ಇಲ್ಲ ದೇವ ದೇವರು ಯಾಕೆ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಇಲ್ಲಿ ಪೌಲನ್ನು ಮಾತನಾಡುತ್ತಾ ಹೀಗೆ ಹೇಳುತ್ತಾನೆ ಈ ಒಂದೇ ಅಧ್ಯಾಯ ಇಪ್ಪತ್ತೇಳನೇ ವಚನದಲ್ಲಿ ಮೊದಲನೆಯದಾಗಿ ನಾನು ಬುದ್ಧಿಹೀನನೇ ಎಂಬುದಾಗಿ ಹೌದು ನಾವು ನೀವು ಬುದ್ಧಿಹೀನರೇ ಬುದ್ಧಿಹೀನರಾದಂಥ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ ವಾಕ್ಯ ಹೇಳುತ್ತಾರೆ ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ ಹೌದು ನಾವೆಲ್ಲರೂ ಬುದ್ಧಿಹೀನರೇ ನಮ್ಮ ಸ್ನೇಹಿತರು ನಮ್ಮನ್ನು ಬುದ್ಧಿಹೀನರು ಎಂಬುದಾಗಿ ಹೇಳಿರಬಹುದು ನಮ್ಮ ಕುಟುಂಬದವರು ನಮ್ಮನ್ನು ಬುದ್ಧಿಹೀನರು ಎಂಬುದಾಗಿ ಹೇಳಿರಬಹುದು ನಮ್ಮ ಸಂಬಂಧಿಕರು ನಮ್ಮನ್ನು ಬುದ್ಧಿಹೀನರು ಎಂಬುದಾಗಿ ಹೇಳಿರ್ಬೋದು ನಮ್ಮ ಸಭೆಯವರು ನಮ್ಮನ್ನು ಬುದ್ಧಿಹೀನರು ಎಂಬುದಾಗಿ ಹೇಳಿರಬಹುದು ನಮಗಿಂತ ದೊಡ್ಡವರು ನಮ್ಮನ್ನು ಬುದ್ಧಿಹೀನರು ಎಂಬುದಾಗಿ ಹೇಳಿರಬಹುದು ಆದರೆ ನಾವು ಎಲ್ಲ ವಿಷಯದಲ್ಲಿ ಬುದ್ಧಿಹೀನರೇ ಆಗಿರಬಹುದು ಆದರೆ ಬುದ್ಧಿಹೀನರಾದಂಥ ನಮ್ಮನ್ನ ಅಜ್ಞಾನಿಗಳಾದಂಥ ನಮ್ಮನ್ನು ಜ್ಞಾನಿಗಳನ್ನು ಲಾಚ್ ನಾಚಿಕೆ ಪಡಿಸುವುದಕ್ಕೋಸ್ಕರ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಯಾಕಂದರೆ ಇದೇ ಅಧ್ಯಾಯದ ವಚನವನ್ನು ಓದಿ ನೋಡುವಾಗ ಯೇಸು ನಮಗೆ ಜ್ಞಾನವಾಗಿದ್ದಾನೆ ಎಂಬುದಾಗಿ ಏಸು ಜ್ಞಾನದಿಂದ ಈ ಸುವಾರ್ಥ ಜ್ಞಾನದಿಂದ ನಾವು ಬುದ್ಧಿವಂತರಾಗಿದ್ದೇವೆ ಹೌದು ಆ ಏಸು ನನ್ನಲ್ಲಿರುವುದರಿಂದ ದೇವರ ವಾಕ್ಯ ನನ್ನಲ್ಲಿರುವುದರಿಂದ ನಾನು ಬುದ್ಧಿವಂತನಾಗಿದ್ದೇನೆ ಹೌದು ಈ ಲೋಕದ ಜ್ಞಾನಿಗಳ ಮುನ್ ಮುಂದೆ ಅವರನ್ನು ನಾಚ ನಾಚಿಕೆಪಡಿಸುವ ಹಾಗೆ ನನ್ನನ್ನು ನಿನ್ನನ್ನು ದೇವರು ಉಪಯೋಗ ಮಾಡಿಕೊಳ್ಳುತ್ತಾ ಇದ್ದಾನೆ ಮತ್ತು ಇಲ್ಲಿ ವಾಕ್ಯ ಹೇಳುತ್ತಾರೆ ನಾನು ಬಲಹೀನೇ ಎಂಬುದಾಗಿ ಇಪ್ಪತ್ತೇಳನೇ ವಚನ ಹೀಗೆ ಹೇಳ್ತಾರೆ ದೇವರು ಬಲಿಷ್ಠರನ್ನ ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ ನಿಜವಾಗಿಯೂ ನಮ್ಮಲ್ಲಿ ಯಾವ ಬಲ ಇಲ್ಲ ಹೇಳಬೇಕಾದ್ರೆ ನಿಜವಾಗಲೂ ನಮ್ಮಲ್ಲಿ ಯಾವ ಬಲಹೀನಿಲ್ಲ ಬಲ ಬಲಗಳಿಲ್ಲ ನಾವು ಬಲಹೀನರೇ ನಾವು ನೋಡುವಾಗ ಈ ಲೋಕದಲ್ಲಿ ಯಾರನ್ನ ಯಾರನ್ನು ಬಲಿಷ್ಠರು ಎಂಬುದಾಗಿ ಕರೀತಾರೆ ಮೊದಲನೇದಾಗಿ ನೋಡುವಾಗ ಹಣ ಬಲ ಇರುವವರನ್ನ ಬಲಿಷ್ಠರು ಎಂಬುದಾಗಿ ಕರೀತಾರೆ ಜನಬಲ ಇರುವವರನ್ನ ಬಲಿಷ್ಠರು ಎಂಬುದಾಗಿ ಕರೀತಾರೆ ತೋಳು ಬಲ ಇರುವವರನ್ನ ಬಲಿಷ್ಠರು ಎಂಬುದಾಗಿ ಕರೀತಾರೆ ಹಾಗಾದರೆ ನಮ್ಮಲ್ಲಿ ಹಣ ಬಲ ಇಲ್ಲ ನಮ್ಮಲ್ಲಿ ಜನಬಲ ಇಲ್ಲ ನಮ್ಮಲ್ಲಿ ತೋಳು ಬಲ ಇಲ್ಲ ನಾವು ಬಲಹೀನರೇ ಆದರೆ ದೇವರು ನಮ್ಮನ್ನು ಆರ್ಚಿಕೊಂಡಿದ್ದಾನೆ ಯಾಕೆ ಆರಿಸಿಕೊಂಡಿದ್ದಾನೆ ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕೋಸ್ಕರ ಬಲಹೀನರಾದಂಥ ದೇವರು ನಮ್ಮನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಯಾಕಂದರೆ ಪೌಲ ಹೀಗೆ ಹೇಳುತ್ತಾನೆ ನಾವು ಬಲಹೀನರೇ ನಾ ಬಲಹೀನರೇ ಜನಬಲ ಇಲ್ಲದವರೇ ಹಣ ಬಲ ಇಲ್ಲದವರೇ ತೋಳುಬಲ ಇಲ್ಲದವರೇ ಆದರೆ ಕ್ರಿಸ್ತನ ಬಲದ ಮೂಲಕ ನಾವೆಲ್ಲವನ್ನು ಮಾಡಬಲ್ಲೆವು ಪಿಲಿಪಿ ನಾಲ್ಕು ಹದಿಮೂರರ ಪ್ರಕಾರ ಕ್ರಿಸ್ತನ ಬಲದ ಮೂಲಕ ನಾವೆಲ್ಲವನ್ನು ಮಾಡಬಲ್ಲೆವು ಕ್ರಿಸ್ತನ ಬಲದಿಂದ ನಾವೆಲ್ಲವನ್ನು ಮಾಡುವುದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ಮತ್ತು ಮೂರನೇದಾಗಿ ನೋಡುವಾಗ ಅದೇ ವಚನದಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ವಚನದಲ್ಲಿ ನೋಡುವಾಗ ನಾವು ಗಣನಿಗೆ ಬಾರದವರೇ ಬೈಬಲ್ ಹೇಳ್ತಾರೆ ನಾವು ಗಣನಿಗೆ ಬಾರದವರೇ ನಿಜವಾಗಿ ದೇವರು ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದಂಥ ನಮ್ಮನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಹೌದು ನಮ್ಮ ಕುಟುಂಬ ಗಣನೆಗೆ ಬಾರದ್ದು ಬಾರದ ಬಾರದ್ದಾಗಿತ್ತು ನಮ್ಮ ಕುಲ ಗಣನೆಗೆ ಬಾರದ್ದಾಗಿತ್ತು ನಮ್ಮ ಸಮಸ್ತವು ಗಣನೆಗೆ ಬಾರದ್ದಾಗಿತ್ತು ಎಲ್ಲರೂ ನಮ್ಮನ್ನು ಅಸಢ್ಯವಾಗಿ ನೋಡ್ತಾ ಇದ್ದರು ನಾವು ಗಣನೆಗೆ ಬಾರದವರೇ ನಮ್ಮ ಕುಲ ಆಗಿರ್ಬೋದು ನಮ್ಮ ಕುಟುಂಬವಾಗಿರುವುದು ಗಣ ಗಣನೆಗೆ ಬಾರದಾಗಿರ್ಬೋದು ನಾವು ಸಹ ಗಣನೆಗೆ ಬಾರದವರೇ ಅಸಢ್ಯಕ್ಕೆ ಒಳಗಾದವರೇ ಆದರೆ ದೇವರು ನಮ್ಮನ್ನು ಗಣ್ಯರ ಮುಂದೆ ನಮ್ಮನ್ನು ನಿಲ್ಲಿಸಿದ್ದಾನೆ ನಮ್ಮನ್ನು ನಿಲ್ಲಿಸಿದ್ದಾನೆ ನಮ್ಮನ್ನು ನಿಲ್ಲಿಸಿದ್ದಾನೆ ಗಣ್ಯರನ ಮುಂದೆ ನಿಲ್ಲುವ ಹಾಗೆ ಮಾಡಿದ್ದು ಅದು ಯೇಸುವಿನ ಕೃಪೆ ಗಣ್ಯರ ಮುಂದೆ ನಿಲ್ಲುವ ಹಾಗೆ ಮಾಡಿದ್ದು ಅದು ದೇವರ ವಾಕ್ಯ ನೋಡಿ ಪ್ರಿಯರೇ ಇದಕ್ಕಾಗಿ ದೇವರು ನಮ್ಮನ್ನು ನಿಮ್ಮನ್ನು ಆರಿಸಿಕೊಂಡಿದ್ದಾನೆ ಹೌದು ಮೊದಲನೆಯದಾಗಿ ನಾವು ಬುದ್ಧಿಹೀನರೇ ಆದರೂ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ನಾವು ಬಲಹೀನರೇ ಆದರೂ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ ನಾವು ಗಣನೆಗೆ ಬಾರದವರು ಆದರೂ ನಮ್ಮನ್ನು ದೇವರು ಆರಿಸಿಕೊಂಡಿದ್ದಾನೆ ಕಾರಣ ನಿನ್ನ ಮೂಲಕ ನನ್ನ ಮೂಲಕ ದೇವರು ತಾನು ಮಹಿಮೆ ಹೊಂದಿಕೊಳ್ಳಬೇಕು ಎಂಬುದಾಗಿ ಅಯೋಗ್ಯತೆಯನ್ನು ಕೊಟ್ಟಿದ್ದಾನೆ ಆ ಅರ್ಹತೆಯನ್ನು ಕೊಟ್ಟಿದ್ದಾನೆ ಆ ಯೋಗ್ಯತೆಯಲ್ಲಿ ಅರ್ಹತೆಯಲ್ಲಿ ನಾವು ನೀವು ಜ ನಾವು ಜೀವಿಸೋಣ ದೇವರ ಆರಿಸಲ್ಪಟ್ಟದ್ದಕ್ಕೆ ಅದಕ್ಕೆ ಯೋಗ್ಯರಾಗಿ ಜೀವಿಸೋಣ ಕರ್ತನಿ ವಾಕ್ಯವನ್ನು ಆಶ್ರವಿಸಲಿ ಪ್ರಾರ್ಥನೆ ಮಾಡೋಣ ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ ಕರ್ತನಾದಂಥ ಯೇಸು ಸ್ವಾಮಿ ನಿನಗೆ ಸ್ತೋತ್ರ ನಾವು ಬುದ್ಧಿಹೀನರೇ ಆದರೂ ನಮ್ಮನ್ನು ಅರ್ಶಿಕೊಂಡಿದ್ದ ಸ್ತೋತ್ರ ನಾವು ಬಲಹೀನರೇ ಆದರೂ ನೀ ನಮ್ಮನ್ನು ಆರಿಸಿಕೊಂಡಿದ್ದ ಸ್ತೋತ್ರ ನಾವು ಗಣನಿಗೆ ಬಾರದವರೇ ನಮ್ಮನ್ನು ಆರಿಸಿಕೊಂಡಿದ್ದು ಸ್ತೋತ್ರ ಈ ಲೋಕದಲ್ಲಿ ಗಣ್ಯರು ಎಷ್ಟೋ ಜನ ಇದ್ದರೂ ಸ್ವಾಮಿ ಜ್ಞಾನವಂತರಿದ್ದರೂ ಸ್ವಾಮಿ ಬಲವಂತರಿದ್ದರೂ ಸ್ವಾಮಿ ಅವರನ್ನ ನೀನು ಆರಿಸಿಕೊಳ್ಳಲಿಲ್ಲ ಹೌದು ಕರ್ತನೇ ಜ್ಞಾನಿಗಳನ್ನು ಬಿಟ್ಟಿ ಬಲವುಳ್ಳವರನ್ನ ಬಿಟ್ಟು ಹೌದು ಸ್ವಾಮಿ ಗಣ್ಯರನ್ನು ಬಿಟ್ಟು ಯಾವುದಕ್ಕೂ ಬಾರದವರನ್ನ ಆರಿಸಿಕೊಂಡು ಇವತ್ತು ಸೇವೆಲು ಉಪಯೋಗ ಮಾಡ್ತಾ ಇದ್ದಿ ಅದಕ್ಕಾಗಿ ಸ್ತೋತ್ರ ಹೌದು ಕರ್ತನೆ ಇನ್ನು ಮುಂದೆಯೂ ನೀನ ಮನ ಉಪಯೋಗ ಮಾಡುವುದಕ್ಕಾಗಿ ನಿನಗೆ ಸ್ತೋತ್ರ ಗಣನೆಗೆ ಬಾರದ ನನ್ನನ್ನು ಗಣನೀಯ ಮಾಡಿದ್ದು ನಿನ್ನ ಕೃಪೆ ಸ್ತೋತ್ರ ಯಾವ ಬಲ ಇಲ್ಲದಂಥ ನನ್ನನ್ನು ಬಲವಂತರನ್ನಾಗಿ ಮಾಡಿದ್ದು ಅದು ನಿನ್ನ ಕೃಪೆಯೇ ಬುದ್ಧಿಹೀನನನ್ನಾಗಿ ಇದ್ದ ನನ್ನನ್ನು ಬುದ್ಧಿವಂತನನ್ನಾಗಿ ಮಾಡಿದ್ದು ಅದು ನಿನ್ನ ಕೃಪೆಯೇ ಅದಕ್ಕಾಗಿ ಸ್ತೋತ್ರ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ವಾಕ್ಯದ ಬೆಳಕಿನ ನಾವು ಜೀವಿಸುವ ಕೃಪೆ ತೋರು ಮಹಿಮೆ ಆರಾಧನೆ ನಿನಗೆ ಯೇಸುವಿನ ಹೆಸರಲ್ಲಿ ಬೇಡುತ್ತೇವೆ ನಮ್ಮ ತಂದೆಗೆ ಆಮೇನ್ ಕರ್ತು ನಿಮ್ಮನ್ನು ಆಶೀರ್ವದಿಸಲಿ